ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಆಯ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಾತಿನ ಮಧ್ಯೆ ತಾಕತ್ತಿನ ಪ್ರಶ್ನೆ ಬಂತು ಅಂದರೆ ನಮ್ಮ ತಾತ ಅಜ್ಜಿಯಂದಿರು ಹೇಳೋ ಮೊದಲ ಮಾತು ಅಂದರೆ ಹುರುಳಿಕಾಳು ರಾಗಿ ಮುದ್ದೆ ತಿಂದು ಬೆಳೆದಿರುವಂತಹ ದೇಹ ಇದು, ಪಿಜ್ಜಾ ಬರ್ಗರ್ ತಿನ್ನೋ ನಿಮ್ಮ ಜೊತೆ ಕಂಪೇರ್ ಮಾಡಲಿಕ್ಕಾಗುತ್ತಾ ಅಂತ. ನಿಜ, ಹುರುಳಿಕಾಳು ಮುದ್ದೆ ಮುಂದೆ ನಮ್ಮೆಲ್ಲರ ನ್ಯೂಟ್ರಿಷನಲ್ ಫುಡ್ಸು ಸಹ ವೇಸ್ಟ್. ಹಾಗಾದರೆ ಈ ಹುರುಳಿಕಾಳಿನಲ್ಲಿ ಇರುವಂಥ ಆರೋಗ್ಯಕರ ಗುಣಗಳೇನು ಅಂತ ಈಗ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರೋದಕ್ಕೆ ಬೆಲ್ ಐಕಾನನ್ನು ಒತ್ತಿ. ಹುರುಳಿ ಸುಮಾರು 5,000 ವರ್ಷಗಳಿಗಿಂತಲೂ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಇದು ಆಂಟಿ ಆಕ್ಸಿಡೆಂಟ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ಹೈಪರ್ಗ್ಲೈಸೋಮಿಕ್ ಗುಣಗಳನ್ನು ಹೊಂದಿದೆ. ಹುರುಳಿಕಾಳನ್ನು ಪ್ರೋಟೀನ್ ರಿಚ್ ಫುಡ್ ಅಂತಾನೆ ಹೇಳಬಹುದು. ಮತ್ತು ಕೊಲೆಸ್ಟ್ರಾಲ್ ಅಂತೂ ಇದರಲ್ಲಿ ಇರೋದಿಲ್ಲ. 100 ಗ್ರಾಂ ಹುರುಳಿಕಾಳನ್ನು ತಿಂದರೆ ನಿಮಗೆ 321 ಕ್ಯಾಲರಿ ಎನರ್ಜಿ ಸಿಗುತ್ತೆ. ನಮ್ಮ ದೇಹಕ್ಕೆ ಇನ್ನು 22 ಗ್ರಾಮ್ನಷ್ಟು ಪ್ರೋಟೀನ್, 57 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ಸ್, 280 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ, 311 ಮಿಲಿಗ್ರಾಮ್ನಷ್ಟು ಫಾಸ್ಫರಸ್ ನಮ್ಮ ದೇಹವನ್ನು ಸೇರುತ್ತೆ. ಬೆಳೆಯೋ ಮಕ್ಕಳಿಗೆ ಈ ಹುರುಳಿ ಒಂದು ಒಳ್ಳೆ ಟಾನಿಕ್ ಅಂತ ಹೇಳಬಹುದು. ಹುರುಳಿಯನ್ನು ನೆನೆಸಿ ಮೊಳಕೆ ಬಂದ ಮೇಲೆ ಇದರಲ್ಲಿನ ಪ್ರೋಟೀನ್ ಇನ್ನೂ ಸಹ ಅಧಿಕವಾಗುತ್ತೆ. ಮತ್ತು ಮೊಳಕೆ ಹುರುಳಿಕಾಳು ತುಂಬ ಬೇಗ ಡೈಜೆಸ್ಟ್ ಆಗುತ್ತೆ ಕೂಡ. ಇದರ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಈಗ ನೋಡೋಣ. ಮೊದಲನೇದಾಗಿ ಒಬೆಸಿಟಿ ಅಥವಾ ಓವರ್ ವೆಯ್ಟ್. ನೀವೇನಾದರೂ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದ್ಕೊಂಡ್ರೆ 1 ಕಪ್ ಹುರುಳಿಕಾಳನ್ನು 4 ಕಪ್ನಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಬರೀ ಹೊಟ್ಟೆನಲ್ಲಿ ಸೇವಿಸೋದ್ರಿಂದ ಕ್ರಮೇಣವಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು. ಹುರುಳಿಕಾಳಿನಲ್ಲಿ ಮೂತ್ರಪಿಂಡಗಳ ತೊಂದರೆ ಇತ್ತು ಅಂದರೆ ಮತ್ತು ಕಿಡ್ನಿ ಸ್ಟೋನ್ಸ್ ಇತ್ತು ಅಂದರೆ ಅದನ್ನು ಕರಗಿಸಿ ಹೊರತೆಗೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹುರುಳಿಯಲ್ಲಿ ಹೆಚ್ಚು ಫೈಬರ್ ಇರೋದ್ರಿಂದ ಮಲಬದ್ಧತೆಯನ್ನು ದೂರ ಮಾಡುತ್ತೆ. ಹಾಗೆ ಮೂತ್ರ ಸಂಬಂಧಿ ಕಾಯಿಲೆಗಳನ್ನು ಸಹ ನಿವಾರಿಸುತ್ತೆ, ಸ್ಥೂಲಕಾಯವನ್ನು ನಿವಾರಿಸುತ್ತೆ, ಹಸಿವನ್ನು ಹೆಚ್ಚಿಸುತ್ತೆ, ಫ್ರೀಕ್ವೆಂಟ್ಲಿ ಬರುವಂತಹ ಬಿಕ್ಕಳಿಕೆಯನ್ನು ಸಹ ದೂರ ಮಾಡುತ್ತೆ. ನಿಮಗೇನಾದರೂ ಕೈಕಾಲು ನೋವು, ಕೈಕಾಲು ಊತದ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಹುರುಳಿಯನ್ನು ಬಾಣಲಿಯಲ್ಲಿ ಹಾಕಿ ಫ್ರೈ ಮಾಡಿ ಒಂದು ಬಟ್ಟೆಯಲ್ಲಿ ಮೂಟೆ ಕಟ್ಟಿ ನೋವಿರುವ ಜಾಗದಲ್ಲಿ ಕಾಪಡವನ್ನು ಕೊಡೋದ್ರಿಂದ ಇದನ್ನು ಗುಣಪಡಿಸ್ಕೊಳ್ಬೋದು. ಹುರುಳಿ ಸಾಮಾನ್ಯವಾಗಿ ನಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತೆ. ಅದರಿಂದಾಗಿ ಜ್ವರ, ನೆಗಡಿ, ಕೆಮ್ಮು ಮತ್ತು ಕಫವನ್ನು ಸಹ ನಿವಾರಿಸುತ್ತೆ. ಹುರುಳಿಯನ್ನು ಹಾಗೆ ತಿನ್ನೋದಕ್ಕಿಂತ ಮೊಳಕೆ ಕಟ್ಟಿದ ನಂತರ ತಿನ್ನೋದು ಉತ್ತಮ ಮತ್ತು ಹೆಚ್ಚು ಪ್ರೋಟೀನ್ಸ್ ಇರುತ್ತೆ. ಮೊಳಕೆ ಹುರುಳಿಯನ್ನು ನಿರಂತರ ಸೇವನೆ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡಬಹುದು. ಕಣ್ಣಿನಲ್ಲಿ ನೀರು ಸೋರುವಿಕೆ, ಕಣ್ಣಿನಿಂದ ಗೀಜು ಬರುವುದು, ಈ ಸಮಸ್ಯೆಗಳನ್ನು ಸಹ ಹುರುಳಿ ಸೇವನೆಯಿಂದ ದೂರ ಮಾಡಬಹುದು. ಇದಿಷ್ಟೇ ಅಲ್ಲದೆ ಅಲ್ಸರ್, ಆಸ್ತಮಾ, ಲೇಡೀಸ್ ಪೀರಿಯಡ್ಸ್ ಪ್ರಾಬ್ಲಮ್ಸ್, ಲೈಂಗಿಕ ಸಮಸ್ಯೆ, ಜಾಂಡೀಸ್, ಬ್ರಾಂಕೈಟಿಸ್ಗಳಿಗೂ ಸಹ ರಾಮಬಾಣ. ಇನ್ನು ಹುರುಳಿಕಾಳಿನ ಸೇವನೆಯಿಂದ ಹಾಲಿನಲ್ಲಿರುವ 10 ಪಟ್ಟು ಹೆಚ್ಚು ಕ್ಯಾಲ್ಶಿಯಂ, ಮೊಟ್ಟೆಯಲ್ಲಿರುವ 2 ಪಟ್ಟು ಹೆಚ್ಚು ಪ್ರೋಟೀನ್, ಚಿಕನ್ನಲ್ಲಿರುವಂತಹ 3 ಪಟ್ಟು ಕ್ಯಾಲರೀಸ್ ಮತ್ತು ಸೋಯಾದಲ್ಲಿರುವಷ್ಟು ಫಾಸ್ಫರಸ್ ನಮ್ಮ ದೇಹಕ್ಕೆ ಸಿಗುತ್ತೆ. ನೋಡಿದ್ರಲ್ವಾ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನಾದರೂ ಇತ್ತು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಧನ್ಯವಾದಗಳು.